ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮಾರ್ಚ್ 9 ರಂದು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಶಾಂತಾ ಸುರೇಂದ್ರ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಶ್ವತಿ ಮಹಿಳಾ ವೇದಿಕೆ ಮತ್ತು ಲಯನ್ಸ್ ಮಹಿಳಾ ಶಾಂಭವಿ ಸಹಯೋಗದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಆದಿಚುಂಚನಗಿರಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಮಹಿಳಾ ಜಾಗೃತಿ ಸಮಾವೇಶ, ರಾಜ್ಯ ಮಹಿಳಾ ಗುಲಾಬಿ ರೆಡ್ ಪಡೆ ಉದ್ಘಾಟನೆ, ಬಡ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಸೀಮಂತ, ಶಿವಮೊಗ್ಗ ನಗರದ 35 ವಾರ್ಡ್ಗಳ ಎಲ್ಲಾ ಸಂಘ ಸಂಸ್ಥೆಗಳ ಕ್ರೀಡಾಕೂಟಗಳಲ್ಲಿ ವಿಜೇತರಾದ ಮಹಿಳೆಯರಿಗೆ ಬಹುಮಾನ ವಿತರಣೆ, ಇನ್ನು ಗಣ್ಯರಿಗೆ ಸನ್ಮಾನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಿಳೆಯರಿಗೆ ಮಾರ್ಕೆಟಿಂಗ್ ಜಾಗ ಸಿಕ್ಕಿಲ್ಲ, ಮಾರ್ಕೆಟಿಂಗ್ ಜಾಗ ಆಗಬೇಕು. ಹಾಗೂ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಸ್ವಂತ ದಿಟ್ಟತನದಿಂದ ಸ್ವತಂತ್ರವಾಗಿ ಹೋರಾಟ ಮಾಡಿ ಅವರ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಮಹಿಳಾ ರಾಜ್ಯ ಗುಲಾಬಿ ಪಡೆಯನ್ನು 9/3/2022 ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಉದ್ಘಾಟನೆ ಮಾಡುತ್ತಿದ್ದೇವೆ. ಹಾಗೂ 15 ವರ್ಷದಿಂದ ಮಹಿಳೆಯರಿಗೆ ಬಡ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಸಿಮ್ಮಂತ ಕಾರ್ಯವನ್ನು ಸತತವಾಗಿ ನಮ್ಮ ಶಾಶ್ವತಿ ಮಹಿಳಾ ವೈದ್ಯಕೀಯದಿಂದ ಪ್ರತಿ ವರ್ಷ ಏರ್ಪಡಿಸುತ್ತಿದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಉಚಿತ ಸಿಮ್ಮಂತಕ್ಕೆ ಬಂದು ಆ ಬಡ ಗರ್ಭಿಣಿಯರಿಗೆ ಆಶೀರ್ವಾದ ಮಾಡಬೇಕೆಂದು ಕಳಕಳಿ ಮನವಿ. ಹಾಗೂ 35 ವಾರ್ಡಿನ ಪ್ರತಿಯೊಂದು ಮಹಿಳಾ ಸಂಘಟನೆ ಮಹಿಳೆಯರಿಗೆ ಆಟವನ್ನು ಆಡಿಸಿ ಗೆದ್ದವರಿಗೆ ಆ ದಿನ ಬಹುಮಾನ ವಿತರಣೆ ಮಾಡುತ್ತಿದ್ದೇವೆ. ಹಾಗಾಗಿ ಬಹುಮಾನ ಸ್ವೀಕಾರ ಮಾಡೋ ಮಹಿಳೆಯರು ನಿಮ್ಮ ಒಟ್ಟಿಗೆ ನಿಮ್ಮ ಸ್ನೇಹಿತರನ್ನು ಗೆದ್ದವರಲ್ಲದೆ ನಿಮ್ಮ